ಇದು ನಿನ್ನೆ ರಾತ್ರಿಯಿಂದ ಶುರು ಮಾಡಿದ್ದು ಒಂದು 10 ಗಂಟೆ ತಗೊಂಡಿದೆ ಮೇಡಂ ನಿನ್ನೆ ರಾತ್ರಿ ಎಲ್ಲ ಇಲ್ಲೇ ಇತ್ತು ಎಲ್ಲ ಮಾಡಿ ಎಲ್ಲ ಇದು ಮಾಡಿ 10 ಅವರ್ ಇದನ್ನ ತಗೊಂಡಿದೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಇರಬೇಕಾದ್ರೇನೆ ಈ ರಂಗೋಲಿ ಮಾಡಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೆ ಅಷ್ಟಾಗಿಲ್ಲ ಮತ್ತೆ ಅವರು ಸ್ವರ್ಗಾರೋಹಣ ಮಾಡಿದ್ರು ಅಂತ ಕೇಳಿದ್ರೆ ಬಹಳ ಬೇಜಾರಾಯ್ತು ಛೇ ರಂಗೋಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಬಹಳ ಫೀಲ್ ಆಯ್ತು ಸೋ ಈ ಸಂದರ್ಭದಲ್ಲಿ ರಾತ್ರಿ ಫೋನ್ ಬಂತು ಚೀಫ್ ಮಿನಿಸ್ಟರ್ ಅವರ ಕಡೆಯಿಂದ ಈ ತರ ಮಾಡಬಹುದು ಅಂತ ಹಾಗಾಗಿ ಅವರು ಇಷ್ಟು ಬಿಜಿಯಲ್ಲಿ ಇದ್ದರು ಸಂದರ್ಭದಲ್ಲಿಯೂ ಕೂಡ ಅವರು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ದೊಡ್ಡ ಕಲಾವಿದರು ಅವರ ಕಲೆಯಿಂದ ಒಂದು ನಮನ ಆಗಬೇಕು ಅಂತ ಹೇಳಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಮತ್ತೆ ರಾಕ್ಲೈನ್ ವೆಂಕಟೇಶ್ ಸರ್ ಕೂಡ ಇದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ನಾನು ನೋಡ್ತೀನಿ ಅಂತ ಹೇಳಿ ಇಲ್ಲೆಲ್ಲ ಎಲ್ಲ ಸಂಪರ್ಕ ಮಾಡಿಕೊಂಡು ಯಾಕಂದ್ರೆ ಪೊಲೀಸರೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಬಹಳ ಶ್ರಮ ಪಡ್ತಾ ಇದ್ದಾರೆ ಸೋ ಅವರು ನಮಗೆ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟು ಎಲ್ಲರೂ ಕೂಡ ನಮಗೆ ಈ ರಂಗೋಲಿ ಮಾಡಲಿಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಇದನ್ನ ಒಂದು 10 ಗಂಟೆ ಕಾಲ ತಗೊಂಡು ಹೈಪರ್ ರಿಯಲಿಸ್ಟಿಕ್ ನೀವು ಯಾವುದೇ ಆಂಗಲ್ ಅಲ್ಲಿ ನೋಡಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರು ನಿಮ್ಮನ್ನೇ ನೋಡೋತ್ರ ನಿಮಗೆ ಭಾಸ ಆಗ್ತದೆ ಈ ರೀತಿಯಾದಂತಹ ರಂಗೋಲಿಯನ್ನ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಪುನೀತ್ ರಾಜ್ಕುಮಾರ್ ಅವರು ಪವರ್ ಸ್ಟಾರ್ ಅಂತ ಅವರು ಜೀವನದಲ್ಲಿ ತುಂಬಾ ಸಾಧನೆ ಮಾಡಿದ್ದಾರೆ ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ವೃದ್ಧಾಶ್ರಮ ಗೋಶಾಲೆ ಇತ್ಯಾದಿಗಳೆಲ್ಲ ಮಾಡಿದ್ದಾರೆ ಸೊ ಭಗವಂತ ಅವರಲ್ಲಿರೋ ಪವರ್ ಎಲ್ಲರಿಗೂ ಹೋಗಬೇಕು ಎಂಬ ಉದ್ದೇಶದಿಂದ ನಮ್ಮಂತ ಯುವಕರ ಒಳಗೆ ಅವ್ರ ಪವರ್ ತುಂಬಿಸಿ ಈ ರೀತಿಯಾಗಿ ಜೀವನ ಮಾಡಬೇಕು ಈ ರೀತಿಯಾಗಿ ಸಾಧನೆ ಮಾಡಬೇಕು ಅಂತ ನಮಗೆ ಇವರು ಮಾರ್ಗದರ್ಶನವಾಗಿ ನಿಂತ್ಕೊಂಡು ನಮ್ಮ ಒಳಗೆ ನಿಂತ್ಕೊಂಡು ನಮಗೆ ಪವರ್ ಕೊಟ್ಟು ಈ ಎಲ್ಲ ಸಮಾಜಮುಖಿಯಾದ ಕೆಲಸಗಳನ್ನು ಪವರ್ ಸ್ಟಾರ್ ಅವರು ನಮಗೆ ನಮ್ಮಿಂದ ಮಾಡಿಸ್ತಾ ಇದ್ದಾರೆ ಸೂರ್ಯಚಂದ್ರ ಇರೋವರೆಗೂ ಕೂಡ ನಮ್ಮ ಮನಸ್ಸೊಳಗೆ ಪುನೀತ್ ರಾಜ್ಕುಮಾರ್ ಸದಾ ಇರ್ತಾರೆ ನಮ್ಮಿಂದ ಎಲ್ಲ ರೀತಿಯಿಂದ ದೇಶಕ್ಕೆ ಸಮಾಜಕ್ಕೆ ಒಳ್ಳೆಯದಾಗುವಂತ ಕೆಲಸವನ್ನು ಮಾಡ್ತಾರೆ ಅಂತ ಎಲ್ಲ ಅಭಿಮಾನಿ ಒಳಗೆ ನಿಂತ್ಕೊಂಡು ಇವರು ಪ್ರೇರೇಪಿಸ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಎಲ್ಲರಿಗೂ ಧನ್ಯವಾದ ಮಾಧ್ಯಮ ಮಿತ್ರರು ಕೂಡ ತುಂಬಾ ಕಷ್ಟಪಟ್ಟು ತುಂಬಾ ಎಲ್ಲರಿಗೂ ಈ ವಿಷಯ ತಿಳಿಬೇಕು ಅಂತ ತುಂಬಾ ಶ್ರಮ ಪಡ್ತಾ ಇದ್ದಾರೆ ಯಾಕಂದ್ರೆ ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ರಾತ್ರಿ ಎಲ್ಲ ಬಂದು ಕಾಯ್ತಿದ್ರು ಹಾಗಾಗಿ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಕ್ಷಯ್ ಜಾಲಿಹಾಳ್ ಆಚಾರ್ಯ ಅಂತ ಹೇಳಿ ಪುರೈತರು ನಾವು ಇದು ನನ್ನ ಪ್ಯಾಷನ್ ನಾನು ಚಂದಾಪುರ ಆನೇಕಲ್ ತಾಲೂಕು ಚಂದಾಪುರದಿಂದ ನಾನು ಬಂದಿದ್ದೇನೆ ಸೊ ಅಂತಾರಾಷ್ಟ್ರೀಯ ರಂಗೋಲಿ ದಿನಾಚರಣೆ ಆಗ್ಬೇಕು ಅಂತ ಸಮಾಜದಲ್ಲಿ ಏನೇ ಆದರೂ ನಾನು ರಂಗೋಲಿ ಚಿತ್ರ ಬರೆದು ಅದರ ಮುಖಾಂತರ ಜನರಿಗೆ ಮೆಸೇಜ್ ಕೊಡ್ತೇನೆ ಸೊ ಅಂತಾರಾಷ್ಟ್ರೀಯ ರಂಗೋಲಿ ದಿನಾಚರಣೆ ಆಗಬೇಕು ರಂಗೋಲಿ ಹೆರಿಟೇಜ್ ಆಗಬೇಕು ಅಂತೇಳಿ ರಂಗೋಲಿ ಒಂದು ಜನಪದ ಕಲೆ ಹಾಗಾಗಿ ಆ ಕಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರನ್ನು ಬಿಡಿಸಬೇಕು ಎಲ್ಲ ಜನರಿಗೆ ರಂಗೋಲಿ ಬಗ್ಗೆ ನಮ್ಮ ದೇಶದ ಕಲೆಯ ಬಗ್ಗೆ ತಿಳಿಬೇಕು ಎಂಬ ಉದ್ದೇಶದಿಂದ ನಮ್ಮ ಚೀಫ್ ಮಿನಿಸ್ಟರ್ ಅವರು ಕೂಡ ಇದನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಬೇರೆ ಯಾರಾದ್ರೂ ಆಗಿದ್ರೆ ಒಂಚೂರು ಜಾಗ ಬಿಡ್ರಣ್ಣ ಆದ್ರೆ ಬೇರೆಯವ್ರ ಜಾಗ ಬಿಡಿ ಹಿಂದೆ ತುಂಬಾ ಜನ ಕಾಯ್ತಾರೆ ನಿಮ್ ಹಿಂದೆ ಆದ್ರೆ ಬೇರೆಯವ್ರ ಜಾಗ ಮಾಡ್ಕೊಡಿ ಸಿಗತ್ತಣ್ಣ ಎಲ್ಲರಿಗೂ ಸಿಗತ್ತಣ್ಣ ಆದ್ರೆ ಬೇರೆಯವ್ರ ಜಾಗ ಮಾಡ್ಕೊಡಿ ಸರಿ ವಿವರಿಸ್ತಾ ಹೋಗ್ಬೋದಾ ಈಗ ವಿವರಿಸಿ ತಗೊಳ್ಳಿ